ರಾಜ್ಯದ 224 ಶಾಸಕರ ಬಗ್ಗೆಯೂ ತನಿಖೆಯಾಗಲಿ ಯಾರಿಗೆಲ್ಲ ಅನೈತಿಕ ಸಂಬಂಧ ಇದೆ ಅನ್ನೋದು ಗೊತ್ತಾಗಲಿ ಅಂತ ಹೇಳಿಕೆ ನೀಡಿರುವಂತ ಆರೋಗ್ಯ ಸಚಿವರ ಹೇಳಿಕೆಗೆ ಇದೀಗ ಪ್ರತಿಪಕ್ಷದ ನಾಯಕರು ತಿರುಗೇಟನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಯಾವ ಯಾವ ನಾಯಕರು ಏನೇನು ಹೇಳಿದ್ದಾರೆ ಬನ್ನಿ ನೋಡೋಣ They can't do double standards. They're also not letting the house function. That is because they do not have any concrete. Why many leaders, right from their national leaders, they are out on bail, facing corruption charges. Why they are outside? If they are so innocent, let them cancel their bails and let them be there in their residences. They can't do double standards. They're also not letting the house function. That is because they do not have any concrete agenda. They are not interested in the public welfare of this Karnataka, nor the development. They do not want to discuss any relevant issues which is bothering the state of people. Say they do not have. They do not want. They want to protect somebody there. It is all a private agenda, personal agenda. Which is killing the democracy here, which is killing the our democratic process. ಥ್ಯಾಂಕ್ಸ್ ಸದನದಲ್ಲಿ ಕೂಡ ಹೇಳಬೇಕು ಅಂತ ಇದ್ದೇನೆ ಯಾರಿವತ್ತು ಬಹಳ ಮರ್ಯಾದಾ ಪುರುಷರು ಶ್ರೀರಾಮಚಂದ್ರರು ಅಂತ ಕಾಂಗ್ರೆಸ್ ನ ನಾಯಕರುಗಳು ಜೆಡಿಎಸ್ ನ ನಾಯಕರುಗಳು ಯಾರೇ ವಿರೋಧ ಪಕ್ಷದಲ್ಲಿ ಮಾತಾಡ್ತಾ ಇದ್ದಾರೆ ಅವರಿಗೆ ಒಂದು ಸವಾಲು ಆಗುತ್ತೆ ಅವರಿಗೆ ಒಂದು ಸವಾಲು 225 ಜನ ಕೂಡ ಲೆಟ್ ಅಸ್ ಫೇಸ್ ಅನ್ ಎನ್ಕ್ವೈರಿ ನಿಮ್ಮ ಜೀವನಗಳಲ್ಲಿ ಯಾರು ಅನೈತಿಕ ಸಂಬಂಧ ಇಟ್ಕೊಂಡಿಲ್ಲ ಅಂತ ಯಾರ್ಯಾರದು ಪ್ರೂವ್ ಆಗ್ತದೋ ಆಗಲಿ ನನ್ನೂ ಸೇರಿ ಗೊತ್ತಾಗುತ್ತಲ್ಲ ಯಾರ್ಯಾರ ಚರಿತ್ರೆ ಏನು ಅಂತೇಳಿ ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಏನ್ ಮಾಡಿದ್ರು ಅವ್ರ ಜೀವನದಲ್ಲಿ ಏನ್ ಮಾಡಿದ್ರು ವೈಯಕ್ತಿಕವಾಗಿ ಎಲ್ಲವೂ ಕೂಡ ತನಿಖೆ ಆಗ್ಬಿಡ್ಲಿ ನೈತಿಕತೆ ಪ್ರಶ್ನೆ ತಾನೆ ಮೌಲ್ಯಗಳ ಪ್ರಶ್ನೆ ತಾನೆ ಎಲ್ಲರದ್ದು ಆಗ್ಲಿ ಆಲ್ ಮಿನಿಸ್ಟರ್ಸ್ ಆಗ್ಲಿ ಆಲ್ ಎಂಎಲ್ಎಸ್ ಆಗ್ಲಿ ವಿರೋಧ ಪಕ್ಷದ ಎಲ್ಲ ನಾಯಕರದ್ದು ಕೂಡ ತನಿಖೆ ನಡಿ ಯಾರಿಗೆ ಅನೈತಿಕ ಸಂಬಂಧ ಇದೆ ಯಾರಿಗೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಇದೆ ಇದೆಲ್ಲ ತನಿಖೆ ಆಗ್ಬಿಟ್ಟು ಹೊರಹೊಂಬರ್ಲಿ 225 ಜನದ ಬಗ್ಗೆ ಕೂಡ ಜನರಿಗೆ ತಿಳಿಯಲಿ ಬಿಡಿ ಬಹಳ ಸಂತೋಷ ಅಂತ ಧ್ವನಿ ಮುತ್ತುಗಳನ್ನ ಇಡೀ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಸೊ ಇವ್ರ ಹೇಳಿಕೆನ ಇಲ್ಲಿ ಚರ್ಚೆ ಮಾಡೋದಲ್ಲ ಅಸೆಂಬ್ಲಿ ಚರ್ಚೆ ಮಾಡೋದು ಈ ವಿಚಾರನ ಎಲ್ಲ ನಮ್ಮ ನಾಯಕರುಗಳ ಹತ್ರ ಮಾತಾಡಿಕೊಂಡು ಇಡೀ ಸಾಮೂಹಿಕವಾದಂತ ವಿಚಾರ ಇದೆ ಅವನಿಗೇನಾರು ಹೇಳಿ ನಾನಿರೋದು ಒಬ್ಬರೇ ಹೇಳ್ತೀನಿ ನಂದೊಂದೇ ಸಂಸಾರ ಬಿಕ್ಕಿದ್ದು ಎಲ್ಲ ವೈ ಮೆನಿ ಲೀಡರ್ಸ್ ರೈಟ್ ಫ್ರಮ್ ದೇರ್ ನ್ಯಾಷನಲ್ ಲೀಡರ್ಸ್ ದೇ ಆರ್ ಔಟ್ ಆನ್ ಬೇಲ್ ಫೇಸಿಂಗ್ ಕರಪ್ಷನ್ ಚಾರ್ಜಸ್ ಇನ್ನು ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ನೀಡೋದಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮಲ್ಲೇಶ್ ಮಲ್ಲೇಶ್ ರಾಜ್ಯದ 224 ಜನ ಶಾಸಕರ ನೈತಿಕತೆಯ ಬಗ್ಗೆ ತನಿಖೆ ಆಗಲಿ ಅಂತ ಸುಧಾಕರ್ ಏನು ಹೇಳಿಕೆಯನ್ನ ಕೊಟ್ಟಿದ್ರು ಈ ಒಂದು ಹೇಳಿಕೆಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಪ್ರತಿಪಕ್ಷದ ನಾಯಕರು ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಗಳು ಆಗ್ತಾ ಇದೆ ಸದ್ಯ ಹೌದು ನವ್ಯ ಬೆಳಿಗ್ಗೆ ತಾನೇ ಎಲ್ಲ ಎಲ್ಲೆಡೆ ವ್ಯಾಪಕವಾದ ಖಂಡನೆಯನ್ನ ಎದುರಿಸ್ತಾ ಇದೆ ಯಾಕಂದ್ರೆ ಸುಧಾಕರ್ ಅವರು ಹೇಳಿಕೆ ಕೊಟ್ಟರು ಕೇವಲ ನಮ್ಮ 6 ಜನದ ಮೇಲೆ ಏನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಎಲ್ಲರ ಮೇಲೂ ತನಿಖೆ ಆಗಲಿ 225 ಶಾಸಕರ ಮೇಲೂ ತನಿಖೆ ಆಗಲಿ ಮತ್ತು ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿಗಳ ಸಮಯಾವಧಿಯಲ್ಲಿ ಏನೇನು ಕೆಲಸಗಳು ನಡೆದಿದೆ ಮತ್ತು ಇಂತಹ ಪ್ರಕರಣಗಳೇನಿದೆ ಎಲ್ಲವೂ ಬೆಳಕಿಗೆ ಬರಲಿ ಯಾರು ಸಾಚ ಅಲ್ಲ ಅನ್ನೋ ಅಂತ ಇದ್ರ ಹೇಳಿಕೆಯಲ್ಲಿ ಅವರು ಹೇಳಿಕೆಗಳನ್ನ ಕೊಟ್ಟಿದ್ದು ಎಲ್ಲೆಡೆ ಖಂಡನೆಗೆ ವ್ಯಕ್ತವಾಗ್ತಿದೆ ಅದು ಇನ್ನೊಬ್ಬರ ಏನು ಪರ್ಸನಲ್ ವಿಷಯವಾಗಿರುವಂತದ್ನ ಅವರು ಸಚಿವರಾಗಿ 225 ಶಾಸಕರಿಗೂ ಕೂಡ ತನಿಖೆ ಆಗಬೇಕು ಅನ್ನೋದು ತಪ್ಪಾಗಿರುತ್ತೆ ಯಾಕಂತಂದ್ರೆ ಸಿಎಂ ಆದಿಯಾಗಿ ಮತ್ತು ತಮ್ಮ ಸಚಿವರಾದಿಯಾಗಿ ತಮ್ಮ ಪಕ್ಷದ ಬಗ್ಗೆ ಮಾತಾಡಕ್ಕೆ ತಮ್ಗೆ ಅವರಿಗೆ ಅರ್ಹತೆ ಇರುತ್ತೆ ಆದರೆ ಸಚಿವ ಸಂಪುಟದಲ್ಲಿ ಅಥವಾ ಸದನದಲ್ಲಿರುವಂತಹ ಮಹಿಳೆಯರಿಗಾಗಲಿ ಅಥವಾ ಉಳಿದ ಪಕ್ಷದ ಶಾಸಕರ ಬಗ್ಗೆ ಮಾತನಾಡೋದಕ್ಕೆ ಯಾವುದೇ ನೈತಿಕತೆ ಮತ್ತು ಅಥವಾ ಹಕ್ಕಿಲ್ಲ ಅನ್ನೋಂಥದ್ದು ಉಳಿದ ಶಾಸಕರು ಅಥವಾ ಪಕ್ಷೇತರ ಬಗ್ಗೆ ಮಾತಾಗಿದೆ ಈ ಬಗ್ಗೆ ಬೆಳಗ್ಗೆಯಿಂದಲೂ ಕೂಡ ಎಲ್ಲೆಡೆ
ವ್ಯಾಪಕವಾದ ಖಂಡನೆ ಆಗ್ತಾ ಇದೆ. ಡಿಕೆಶಿ ಆದಿಯಾಗಿ ರಾಮಲಿಂಗಾರೆಡ್ಡಿ ಆಗಿರ್ಬೋದು, ಮತ್ತು ಸೌಮ್ಯಾರೆಡ್ಡಿ ಆಗಿರ್ಬೋದು, ಮತ್ತು ಶಶಿಕಲಾ ಜೊಲ್ಲೆ ಆಗಿರ್ಬೋದು, ಮತ್ತು ಶಿವಲಿಂಗೇಗೌಡರು ಆಗಿರ್ಬೋದು, ಉಳಿದ ಹಲವು ನಾಯಕರು ಇದ್ರ ಬಗ್ಗೆ ವ್ಯಾಪಕವಾಗಿ ಖಂಡನೆ ಮಾಡಿದ್ದಾರೆ. ಸುಧಾಕರ್ ಅವರು ಎತ್ತಿಗೆ ಜ್ವರ ಬಂದ್ರೆ ನಿಮಗೆ ಬರೆ ಹೇಳದ್ರಂತೆ ಅನ್ನೋ ಮಾತಿನಂತೆ ಅವರು ಮಾಡ್ತಾ ಇದಾರೆ ಅಂತ ಹೇಳಿಕೆಗಳನ್ನ ಕೊಡೋದು ತಪ್ಪಾಗತ್ತೆ. ಯಾವುದೇ ಕಾರಣಕ್ಕೂ ಅಂತ ಹೇಳಿಕೆಗಳನ್ನ ಕೊಡಬಾರದು. ನಾನು ಕೂಡ ಅವ್ರೊಂದಿಗೆ ಮಾತನಾಡ್ತೀನಿ ಅಂತ ಹಲವು ಸಚಿವರು ಮಾತನಾಡಿದ್ರು. ಒಟ್ಟಿನಲ್ಲಿ ಮಹಿಳೆಯರಾಗ್ಲಿ ಅಥವಾ ಉಳಿದ ಪಕ್ಷದವರ ಬಗ್ಗೆ ಮಾತನಾಡಿದ್ರು ಸುಧಾಕರ್ ಅವರು ಖಂಡನೆ ಮಾಡುವಂತ ವಿಷಯವಾಗಿದೆ. ನವ್ಯಾ ಡೀಟೇಲ್ಸ್ಗಾಗಿ